ಸೊ ಹಾಗಾಗಿ ಏನು ಮಾಡ್ತಾರೆ ಕೆಎಸ್ಆರ್ಟಿಸಿ ಬಸ್ಗಳು ಆಪರೇಟ್ ಆಗುತ್ತಾ ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರ ಮತ್ತೊಂದು ಕಡೆ ನೈಟ್ ಕರ್ಫ್ಯೂ ಒಂದು ಕಡೆ ಸಾರಿಗೆ ಮುಷ್ಕರ ಮತ್ತೊಂದು ಕಡೆ ನೈಟ್ ಕರ್ಫ್ಯೂ ನಾಳೆ ರಾತ್ರಿ 10 ಗಂಟೆಯಿಂದ ನಿನ್ನೆ ನಾಳೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಒಟ್ಟು 10 ದಿನಗಳ ಕಾಲ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ ನೈಟ್ ಕರ್ಫ್ಯೂ ವೇಳೆ ಬಸ್ಗಳು ಓಡಾಡಬಹುದು ಓವರ್ ನೈಟ್ ಜರ್ನಿ ಮಾಡಬಹುದು ಅದಕ್ಕೆ ಏನು ಅಡ್ಡಿ ಇಲ್ಲ ಆತಂಕ ಇಲ್ಲ ಅಂತರ್ ಜಿಲ್ಲೆ ಓಡಾಟದ ಮೇಲೆ ಯಾವುದೇ ನಿರ್ಬಂಧ ಇಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡಬಹುದು ಉದಾಹರಣೆಗೆ ಬೆಂಗಳೂರಿಂದ ಕಲಬುರಗಿಗೆ ಹೋಗಬಹುದು ಬೆಂಗಳೂರಿಂದ ಬೆಳಗಾವಿಗೆ ಹೋಗಬಹುದು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಸ್ವಂತ ವಾಹನದಲ್ಲಿ ಓಡಾಡಬಹುದು ಅಥವಾ ನಿಮ್ಮ ನೀವು ಏನಾದರೂ ಪ್ರೈವೇಟ್ ಬಸ್ ಕೆಎಸ್ಆರ್ಟಿಸಿ ಇಲ್ಲ ಅಂದ್ರೆ ಪ್ರೈವೇಟ್ ಬಸ್ಗಳಲ್ಲಿ ಕೂಡ ಓಡಾಡಬಹುದು ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹೊತ್ತಲ್ಲೇ ಈಗ ನೈಟ್ ಕರ್ಫ್ಯೂ ಕೂಡ ಜಾರಿಗೆ ಬರ್ತಾ ಇರತಕ್ಕಂತದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡಲ್ಲ 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 ಅಂತ ಹೇಳ್ತನೇ ಇದ್ದರು ನಿನ್ನೆ ಪ್ರಧಾನಿಗಳ ಜೊತೆನಲ್ಲಿ ನಡೆದಂತ ವಿಡಿಯೋ ಕಾನ್ಫರೆನ್ಸ್ ನ ನಂತರ ಅವರ ಮನಸ್ಸು ಬದಲಾಗಿ 8 ರಾಜ್ಯಗಳಲ್ಲಿ 8 ನಗರಗಳಲ್ಲಿ ಈಗ ಪ್ರಮುಖವಾಗಿ ನೈಟ್ ಕರ್ಫ್ಯೂವನ್ನು ಹೇರ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೆ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದೆ ಒಂದು ಕಡೆ ಸಾರಿಗೆ ಮುಷ್ಕರ ಮತ್ತೊಂದು ಕಡೆ ನೈಟ್ ಕರ್ಫ್ಯೂ ನೈಟ್ ಕರ್ಫ್ಯೂ ವೇಳೆ ವ್ಯಾಪಾರ ವಹಿವಾಟು ಎಲ್ಲವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲ ವಾಣಿಜ್ಯ ವಹಿವಾಟಿಗೆ ಕರ್ಫ್ಯೂ ವಾಣಿಜ್ಯ ಮಳಿಗೆಗಳು ಬೀದಿ ಬದಿ ಹೋಟೆಲ್ ಮಾಲ್ಗಳು ಯಾವುದು ಕೂಡ 10 ಗಂಟೆ ನಂತರ ತೆರೆದಿರೋ ಹಾಗಿಲ್ಲ ಪಬ್ ಬಾರ್ ರೆಸ್ಟೋರೆಂಟ್ ಬೀದಿ ಬದಿ ವ್ಯಾಪಾರ ಯಾವುದು ಇಲ್ಲ ವಾಣಿಜ್ಯ ವಹಿವಾಟುಗಳೆಲ್ಲವೂ ಕೂಡ ಬಂದ್ 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 ನಾಳೆಯಿಂದ 8 ನಗರಗಳಲ್ಲಿ ಬೆಂಗಳೂರು ಸೇರಿದಂತೆ 8 ನಗರಗಳಲ್ಲಿ ಇದು ಜಾರಿಗೆ ಬರ್ತಾ ಇದೆ ಪೊಲೀಸರು ಕೂಡ ರಸ್ತೆಗೆ ಇಳಿತಾರೆ ಸಹಜವಾಗಿ ರಾಜ್ಯದ 8 ನಗರಗಳಿಗೆ ಸೀಮಿತಗೊಳಿಸಿ ನೈಟ್ ಕರ್ಫ್ಯೂವನ್ನ ಈಗ ಜಾರಿಗೆ ತರಲಾಗ್ತಾ ಇದೆ ರಾಜ್ಯದ 8 ನಗರಗಳಿಗೆ ಸೀಮಿತಗೊಳಿಸಿ ಏಪ್ರಿಲ್ 10 ರಿಂದ ಏಪ್ರಿಲ್ 20 ರವರೆಗೆ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ ನಾಳೆಯಿಂದ ಏಪ್ರಿಲ್ 20ನೇ ತಾರೀಕಿನ ತನಕ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ರಾತ್ರಿ ಕರ್ಫ್ಯೂ ಇರುತ್ತೆ ಈ 8 ನಗರಗಳಲ್ಲಿ ಯಾವುದದು 8 ನಗರಗಳು ಅಂತ ಕೂಡ ಹೇಳಿಬಿಡ್ತೀವಿ ಮತ್ತೆ ಮತ್ತೆ ಹೇಳ್ತಾ ಇದೀವಿ ಪದೇ ಪದೇ ಹೇಳ್ತಾ ಇದೀವಿ ಜಾಗೃತರಾಗಿ ಅಂತ ಬೆಂಗಳೂರು ನಗರ ಮಂಗಳೂರು ಉಡುಪಿ ಮಣಿಪಾಲದಲ್ಲಿ ನೈಟ್ ಕರ್ಫ್ಯೂ ಇರುತ್ತೆ ಇವೆಲ್ಲ ನಗರಗಳಿಗಷ್ಟೇ ಸೀಮಿತವಾಗಿರತಕ್ಕಂತದ್ದು ಹಾಗೇನೇ ತುಮಕೂರು ಬೀದರ್ ಕಲಬುರಗಿ ಮತ್ತು ಮೈಸೂರು ಇಷ್ಟೂ ಕಡೆ ನೈಟ್ ಕರ್ಫ್ಯೂ ಜಾರಿಗೆ ತಂದಿದ್ದಾರೆ ಬೆಂಗಳೂರು ನಗರ ಮಂಗಳೂರು ಉಡುಪಿ ಮಣಿಪಾಲ ತುಮಕೂರು ಬೀದರ್ ಕಲಬುರಗಿ ಮತ್ತು ಮೈಸೂರು ನಗರ ಒಟ್ಟು 8 ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರತಕ್ಕಂತ ನೈಟ್ ಕರ್ಫ್ಯೂ ನಾಳೆಯಿಂದ ಜಾರಿಗೆ ಬರ್ತಾ ಇದೆ ರಾತ್ರಿ 10 ಗಂಟೆಗೆ ನಂತರ ಈ 8 ನಗರಗಳಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಇರಲ್ಲ ಸಿನಿಮಾ ಥಿಯೇಟರ್ಗಳು ಕೂಡ ಅಷ್ಟೊತ್ತು ಕ್ಲೋಸ್ ಆಗಬೇಕು ಪಬ್ ಬಾರ್ ರೆಸ್ಟೋರೆಂಟ್ ಹೋಟೆಲ್ ಬೀದಿ ಬದಿ ವ್ಯಾಪಾರ ಎಲ್ಲವೂ ಕೂಡ ರಾತ್ರಿ 10 ಗಂಟೆಗೆ ಸ್ಟಾಪ್ ಆಗಬೇಕು ಪೊಲೀಸರು ಬರ್ತಾರೆ ಇಲ್ಲ ಅಂತಂದರೆ ಕೇಸ್ಗಳನ್ನ ಹಾಕ್ತಾರೆ ಹುಷಾರ್ ಸೊ ಹಾಗಾಗಿ ಎಲ್ಲದರ ಮೇಲೆ ನೈಟ್ ಕರ್ಫ್ಯೂ ಬರೆಯನ್ನು ಎಳಿತಾ ಇದ್ದಾರೆ ನೈಟ್ ಕರ್ಫ್ಯೂ ಬೇಕಿತ್ತಾ ಇದರಿಂದ ಏನಾದರೂ ಕರೋನಾ ಹೋಗ್ಬಿಡುತ್ತಾ ನೈಟಲ್ಲಿ ಮಾತ್ರ ಕರೋನಾ ಬರುತ್ತಾ ಹಗಲಲ್ಲಿ ಬರಲ್ವಾ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಹಾಗಾಗಿ ನಾವು ಈ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತಕ್ಕಂಥದ್ದು ಸರ್ಕಾರದ ಸ್ಪಷ್ಟನೆ ಹಾಗಾಗಿ ಎಲ್ಲದಕ್ಕೂ ಕೂಡ ಒಗ್ಗಲೇಬೇಕು ಒಂದು ರೀತಿಯಲ್ಲಿ ಈಗ ಬಸ್ ಮುಷ್ಕರ ಇರೋದ್ರಿಂದ ಬಸ್ ಮುಷ್ಕರ ಒಂದು ವೇಳೆ ನಾಳೆ ರಾತ್ರಿ ತನಕ ಅಂತ್ಯವಾಗದೇ ಇದ್ದರೆ ಒಂದು ಅರ್ಧ ಜನ ಓಡಾಡೋದೇ ಇಲ್ಲ ಅಯ್ಯೋ ಬಸ್ ಇಲ್ಲ ಬಿಡೋ ಹೊತ್ತಲಾಗಿ ಯಾಕೆ ಬೆಂಗಳೂರಲ್ಲೇ ಇದ್ಬಿಡೋಣ ಮೈಸೂರಲ್ಲೇ ಇದ್ಬಿಡೋಣ ಬೇರೆ ಊರಿಗೆ ಹೋಗೋದು ಇಲ್ಲೇ ಹಬ್ಬ ಮಾಡಿದ್ರಾಯ್ತು ಅಂತ ಅದು ಒಂಥರದಲ್ಲಿ ಅನುಕೂಲನೇ ಅರ್ಧಕ್ಕರ್ಧ ಜನ ಓಡಾಡಲ್ಲ ಇನ್ನು ಅರ್ಧ ಜನ ಅನಿವಾರ್ಯ ಇದ್ದವ್ರು ಓಡಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಅಂತ ಇವತ್ತು ಕೂಡ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಸಿಗಲ್ಲ ನಾಳೆಯಿಂದ 4 ದಿನ ಸತತವಾಗಿ ರಜೆ ಇದೆ ಬಸ್ ಮುಷ್ಕರದ ಜೊತೆ ನೈಟ್ ಕರ್ಫ್ಯೂ ಕೂಡ ಜಾರಿಗೆ ಬರ್ತಾ ಇದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಓಡಾಟ ಇಲ್ಲ ಎರಡೆರಡು ರೀತಿ ತೊಂದರೆ ಜನರಿಗೆ ಸೊ ಹಾಗಾಗಿ ಪ್ರಯಾಣಿಕರಿಗೆ ನಾವೀಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದಷ್ಟು ಮನೆಯಲ್ಲಿದ್ಬಿಡಿ ಖಾಸಗಿ ಬಸ್ಗಳಲ್ಲಿ ಟಿಕೆಟ್ ದರ ಎರಡು ಪಟ್ಟು ದುಪ್ಪಟ್ಟು ತಗೋತಾ ಇದ್ದಾರೆ
ನಾಳೆ ನೀವು ಊರಿಗೆ ಹೋಗಲೇಬೇಕು ಅಂತಂದ್ರೆ ದುಪ್ಪಟ್ಟು ದರ. ಅದಕ್ಕಿಂತ ಬೆಸ್ಟ್ ಟ್ರೈನ್ಗಳಿದೆ ನೋಡಿ, ಟ್ರೈನ್ಗಳಿದೆ. ಸ್ವಲ್ಪ ಅದರಲ್ಲಿ ಹೋದರೆ ನಿಮಗೆ ದುಡ್ಡು ಕಡಿಮೆ ಆಗಬಹುದು, ಸ್ವಲ್ಪ ಟ್ರಾವೆಲ್ ಮಾಡೋದು ಅನುಕೂಲ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವರಿಂದ ಪಡಿತಾ ಹೋಗೋಣ. ಎಸ್ ನಂದಿನಿ, ಮೆಜೆಸ್ಟಿಕ್ನಲ್ಲಿ ಈಗಿನ ಈ ಕ್ಷಣದ ಅಪ್ಡೇಟ್ಸ್ ಏನಿದೆ? ಅರವಿಂದ್, ನಿಜಕ್ಕೂ ಸಹ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿದೆ ಅಂತ ಅನ್ಸುತ್ತೆ. ಈಗಾಗಲೇ ಸಾರಿಗೆ ಸ್ಟ್ರೈಕ್ ಇದೆ, ಕರೋನಾ ಕರ್ಫ್ಯೂ ಬೇರೆ ನಾಳೆಯಿಂದ ಜಾರಿಯಾಗುತ್ತೆ. ಹಾಗಾಗಿ ಬೆಂಗಳೂರಿನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಂತೂ ಒಮ್ಮೆ ಬೆಳ್ಳಂ ಬೆಳಗ್ಗೆ ಮಾತ್ರ ಅಂದ್ರೆ ಕನಿಷ್ಠ ಅಂದ್ರೆ 10 ಟ್ರಿಪ್ಗಳು, 10 ಖಾಸಗಿ ವೆಹಿಕಲ್ಗಳು ಹೋಗುವಾಗ ಮಾತ್ರ ಜನರ ಸಂಖ್ಯೆನ ನೀವು ನೋಡ್ತೀರಿ. ಅದಾದ ಮೇಲೆ ಖಾಲಿ ಚಿತ್ರಣಗಳು ಶುರುವಾಗುತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ ನಿಮಗೆ ಸಾರ್ವಜನಿಕರು ಕಾಣಿಸ್ತಾರೆ. ಯಾಕೆ ಅಂದ್ರೆ ಅತ್ತಿ ಬೆಲೆ ಮಾರಕವಾಗಿ ಹೋಗುವಂತಹ ವೆಹಿಕಲ್ಗಳು, ಆನೆ ಕಾಲಿಗೆ ಮಾರಕ ಹೋಗುವಂತಹ ವೆಹಿಕಲ್ಗಳು ನಿಂತ್ಕೊಳ್ಳುತ್ತೆ. ಅದೇ ನೀವು ಪಕ್ಕದ ಪ್ಲಾಟ್ಫಾರ್ಮ್ಗೆ ಬರೋದಾದ್ರೆ ಕಂಪ್ಲೀಟ್ಲಿ ಬಹುತೇಕ ಖಾಲಿ ಖಾಲಿ ಇದೆ. ಬಿಎಂಟಿಸಿ ಬಸ್ ಈಗಾಗಲೇ ಬನಶಂಕರಿ ಹಾಗೂ ಚನ್ನಮ್ಮನ ಕೆರೆ ಅಚ್ಚುಕಟ್ಟಿಗೆ ಮಾತ್ರ ಹೋಗಿದೆ. ಅದನ್ನ ಹೊರತುಪಡಿಸಿದ್ರೆ ಈ ಬಸ್ ಬೇನಲ್ಲಿ ಈಗಾಗಲೇ ಖಾಲಿ ಖಾಲಿ ಆಗ್ತಿದೆ. ಈಗಲೇ ಜನರಿಗೆ ಅರ್ಥ ಆಗಿದೆ, ಅತಿ ಹೆಚ್ಚು ದಿನಗಳು ತಾವು ಇದೇ ರೀತಿಯ ಸ್ಟ್ರೈಕ್ ಅನ್ನು ಅನುಭವಿಸಬೇಕಾಗುತ್ತೆ. ಮನೆಯಿಂದ ಹೊರಗಡೆ ಬರೋದಾದ್ರೆ ತಮ್ಮ ಓನ್ ವೆಹಿಕಲ್ಗಳನ್ನೇ ಅವಲಂಬಿಸಬೇಕಾಗುತ್ತೆ. ಟ್ರಾನ್ಸ್ಪೋರ್ಟ್, ಹೊರಗಿನ ಟ್ರಾನ್ಸ್ಪೋರ್ಟ್ ಅನ್ನ ಬಯಸೋದು ಸದ್ಯಕ್ಕೆ ಕಷ್ಟ ಕಷ್ಟ ಅನ್ನೋದು ಅರ್ಥವಾಗಿದೆ. ಅರವಿಂದ್, ಪರಿಸ್ಥಿತಿ ಹೀಗಿರಬೇಕಾದ್ರೆ ಜನ, ನಾನಾಗಲೇ ಹೇಳ್ತಾ ಇದ್ದಂಗೆ ಜನ ಒಗ್ಗಿದ್ದಾರೆ. ಯಾಕೆಂದ್ರೆ ಈಗ ನಾಳೆಯಿಂದ ನೈಟ್ ಕರ್ಫ್ಯೂ ಕೂಡ ಜಾರಿಗೆ ಬರ್ತಾ ಇರೋದ್ರಿಂದ ದೂರದ ಊರುಗಳಿಗೆ ಹೋಗಬೇಕು ಅಂದವರು ಸುಮಾರು ಜನ, ಶೇಕಡ 50% ಜನ ಅಯ್ಯೋ ಹೋಗದೇ ಇದ್ರೆ ಆಯ್ತು ಬಿಡಪ್ಪ, ಅತ್ಲಾಗಿ ಇಲ್ಲೇ ಹಬ್ಬ ಮಾಡ್ಕೊಂಡ್ರೆ ಆಯ್ತು ಅಂತ ಬೆಂಗಳೂರಿನಲ್ಲೇ ಉಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಒಂದು ಹಂತಕ್ಕೆ ನೈಟ್ ಕರ್ಫ್ಯೂ ಯಾಕೆ ಹಾಕ್ತಾ ಇದ್ದಾರೆ, ಆ ಉದ್ದೇಶ ಈಡೇರುತ್ತೆ ಅಂತ ಅನ್ಕೋಬಹುದಾ ಅಂತ. ಅರವಿಂದ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಾಗ್ಲಿ ಕರೋನಾ ವಿಚಾರವಾಗಿ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಅದು ಅಂತಿಮವಾಗಿರುತ್ತೆ. ಜನ ಕರೋನಾ ಕರ್ಫ್ಯೂಗೆ ಸ್ಪಂದಿಸಲೇಬೇಕು. ಯಾಕೆಂದ್ರೆ ಕಂಪ್ಲೀಟ್ಲಿ ಲಾಕ್ಡೌನ್ ಇರ್ಬೋದು, ವೀಕೆಂಡ್ ಲಾಕ್ಡೌನ್ ಇರ್ಬೋದು, ಇದ್ಯಾವುದು ಬೇಡ ಅಂದ್ರೆ ಕರೋನಾ ಕರ್ಫ್ಯೂ ಅನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಇದು ಜನರಿಗೆ ಎಚ್ಚರಿಕೆಯ ಗಂಟೆ ಅಷ್ಟೇ. ಜನ ರಾತ್ರಿ ಕರೋನಾ ಬರಲ್ವಾ, ಬೆಳಗ್ಗೆಲ್ ಕರೋನಾ ಬರಲ್ವಾ ಅಂತಾರೆ. ಕರೋನಾ ರಾತ್ರಿ ಬೆಳಗ್ಗೆ ಅಲ್ಲ, ನಿಮ್ಗೆ ಅರಿವು ಬರಲಿ ಅಂತ ಹೇಳಿ ಸರ್ಕಾರ ಕರೋನಾ ಕರ್ಫ್ಯೂ ಅನ್ನ ಏರಿದೆ. ಹೀಗಾಗಿ ಇದರ ಅಡ್ಜಸ್ಟ್ ಆಗುವಂತಹ ವ್ಯವಸ್ಥೆ ಹಾಗೂ ನೈಟಲ್ಲಾದ್ರೂ ಜನರ ಓಡಾಟವನ್ನು ಕಡಿಮೆ ಮಾಡಿಕೊಂಡು ಕರೋನಾ ಭೀಕರತೆ ಆರ್ಥಿಕ ನಷ್ಟದ ಬಗ್ಗೆ ತಿಳ್ಕೊಂಡು ಸರ್ಕಾರ ಜೊತೆಗೆ ಸ್ಪಂದಿಸಲಿ ಅನ್ನುವಂಥದ್ದು ಇದರ ಉದ್ದೇಶ ಆಗಿದೆ. ಸದ್ಯಕ್ಕೆ ಇನ್ನು ಪ್ರಯಾಣ ಮಾಡುವವರನ್ನ ನೀವು ಗಮನಿಸೋದಾದ್ರೆ ಮಧ್ಯಾಹ್ನ 2 ಗಂಟೆಯ ನಂತರ ಜನ ನಿಜವಾಗ್ಲೂ ಎಚ್ಚೆತ್ಕೊಂಡಿದ್ದಾರೆ. ಬೆಂಗಳೂರಿಂದ ಹೊರಗಡೆ ಹೋಗದೆ ಇದ್ರೆ ಟ್ರಾನ್ಸ್ಪೋರ್ಟ್ ಕಡಿಮೆ ಆಗ್ಬಿಡುತ್ತಾ, ಸಮಸ್ಯೆ ಆಗುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸದ್ಯಕ್ಕಂತೂ ಜನರು ಓಡಾಟ ಮಾಡ್ತಿರುವಂತಹ ದೃಶ್ಯಗಳು ಕಾಮನ್ ಆಗ್ಬಿಡಿದೆ. ಅದು ಅತ್ತಿ ಬೆಲೆ ಮಾರ್ಗ ದೇವನಹಳ್ಳಿ ಮಾರ್ಗವಾಗಿ ಓಡಾಡೋರ ಸಂಖ್ಯೆ ಜಾಸ್ತಿ ಇದೆ. ಅದನ್ನ ಹೊರತುಪಡಿಸಿ ಉಳಿದ ಯಾವುದೇ ಟ್ರಾನ್ಸ್ಪೋರ್ಟ್ ಮೋಡ್ಗಳು ಸಂಚಾರ ಮಾಡ್ತಿಲ್ಲ. ಖಾಸಗಿ ಬಸ್ಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಸ್ಥಳೀಯವಾಗಿ ಸ್ಥಳೀಯ ಏರಿಯಾಗಳು ಅಂದ್ರೆ ಒಂದು 4-5 ಕಿಲೋಮೀಟರ್ ಓಡಾಡೋದಕ್ಕೆ ಯಾವುದೇ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರವಿಂದ್, ಓಕೆ, ಥ್ಯಾಂಕ್ ಯು ನಂದಿನಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನಾನಾಗಲೇ ಹೇಳಿದೆ ರೈಲುಗಳನ್ನು ಅವಲಂಬಿಸಿದರೆ ಅನುಕೂಲ ಆಗಬಹುದು ನಿಮಗಳಿಗೆ ಅಂತನ್ಬಿಟ್ಟು. ಹೇಗಿದೆ ವ್ಯವಸ್ಥೆ? ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಮತ್ತಷ್ಟು ಮಾಹಿತಿನ ಪಡಿತೀನಿ. ಎಸ್ ಶ್ರೀನಿವಾಸ್, ಈಗ ದೂರದ ಊರುಗಳಿಗೆ ಪ್ರಯಾಣ ಮಾಡ್ತಕ್ಕಂಥವರಿಗೆ ಹೆಚ್ಚುವರಿ ರೈಲು ಸೇವೆಯನ್ನು ಒದಗಿಸಿದೀವಿ ಅಂತ ಮಾಹಿತಿ ಇದೆ. ಸೊ ಜನ ರೈಲನ್ನು ಹೆಚ್ಚು ಆಶ್ರಯಿಸ್ತಾ ಇದ್ದಾರ, ಅಥವಾ ಈ ಬಂದಿರೋದ್ರಿಂದ ಅತ್ಲಾಗೆ ಓಡಾಟನೇ ಬೇಡ ಅಂತ ರೈಲ್ವೆ ಸ್ಟೇಷನ್ಗೂ ಜನ ಕಡಿಮೆನಾ? ಅರವಿಂದ್, ಇಲ್ಲ, ಬಸ್ ಬಂದಿರೋ ಹಿನ್ನೆಲೆಯಲ್ಲಿ ರೈಲ್ಗಳಿಗೆ ಜನ ಮೊರೆ ಹೋಗ್ತಿರುವಂಥದ್ದು ನಮಗೆ ಕಂಡುಬರುತ್ತೆ. ನಾನೀಗ ಮೆಜೆಸ್ಟಿಕ್ನ ದೃಶ್ಯಗಳಲ್ಲಿ ತೋರಿಸ್ತೇನೆ. ಯಾಕಂದರೆ ಕಳೆದ 3 ದಿನಗಳಿಂದ ಕೂಡ ಬಸ್ಸಿನ ಸಂಚಾರ ಇಲ್ಲ, ಹಾಗಾಗಿ ಅನಿವಾರ್ಯವಾಗಿ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾಗುತ್ತೆ ಅರವಿಂದ್. ಹಾಗಾಗಿನೇ ರೈಲ್ವೆ ಸೇವೆಗೆ ಪ್ರಯಾಣಿಕರು ನೆಚ್ಚಿಕೊಂಡಿರುವಂಥದ್ದು. ನಿನ್ನೆ ಮತ್ತು ಇವತ್ತು 2 ದಿನವೂ ಕೂಡ ರೈಲ್ಗೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದು. ಯಾಕಂತಂದರೆ ನಾಳೆಯಿಂದ ಲಾಂಗ್ ವೀಕೆಂಡ್ ಇರುತ್ತೆ, ಯುಗಾದಿ ಹಬ್ಬ ಇರುತ್ತೆ, ದೂರ ದೂರದ ಊರುಗಳಿಗೆ ಹೋಗಬೇಕಾಗುತ್ತೆ. ಬಸ್ಗಳು ಇಲ್ಲದೇ ಇರೋದ್ರಿಂದ ಟ್ರೈನ್ನೇ ಅವಲಂಬಿಸಬೇಕು. ಹಾಗಾಗಿನೇ ಈಗ ಟ್ರೈನ್ಗೆ ಎಲ್ಲ ಪ್ರಯಾಣಿಕರು ಹೋಗ್ತಿರುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಮನವಿ ಮಾಡಿಕೊಂಡಿತ್ತು ಹೆಚ್ಚುವರಿಯಾಗಿ ನಮಗೆ ಟ್ರೈನ್ಯ ಸೇವೆ ಬೇಕು ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ರೈಲ್ವೆ ಇಲಾಖೆ ಸುಮಾರು 18 ವಿಶೇಷ ರೈಲುಗಳನ್ನು ಬಿಟ್ಟಿರುವಂಥದ್ದು, ಅದು ಇವತ್ತಿನಿಂದ ಆಪರೇಟ್ ಆಗುತ್ತೆ. ಸೊ ಬೆಂಗಳೂರಿಂದ ಮೈಸೂರು ಆಗಿರಬಹುದು, ಬೀದರ್ ಆಗಿರಬಹುದು, ಮಂಗಳೂರು ಆಗಿರಬಹುದು, ಹೀಗೆ ಸುಮಾರು 18ಕ್ಕೂ ಹೆಚ್ಚು ವಿಶೇಷ ರೈಲುಗಳನ್ನು ಇವತ್ತಿನಿಂದ ಆಪರೇಟ್ ಮಾಡ್ತಿರುವಂಥದ್ದು. ಹಾಗಾಗಿ ನೀವು ಹೇಳಿದ್ರಿ ಟ್ರೈನಲ್ಲಿ ಹೋದರೂ ಕೂಡ ಸ್ವಲ್ಪ ಕಡಿಮೆ ದುಡ್ಡಾಗುತ್ತೆ ಅನ್ನುವಂಥದ್ದು. ಸೊ ಬಹುಶಃ ಪ್ರಯಾಣಿಕರಿಗೆ ಅದು ಕೂಡ ಇದೆ, ಒಂದು ಕಡೆ ಇನ್ನೊಂದು ಕಡೆ ಬಸ್ ಇಲ್ಲ ಅನ್ನುವಂತಹ ಆತಂಕ.
ಹಾಗಾಗಿ ಹೇಗಾದರೂ ಮಾಡಿ ನಾವು ಊರುಗಳಿಗೆ ಸೇರ್ಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ರೈಲನ್ನು ಆಶ್ರಯ ಪಡೆದಿರುವಂಥದ್ದು. ಸೊ ನಿನ್ನೆ ಮತ್ತೆ ಇವತ್ತು ಮೊದಲನೇ ದಿನ ಅಷ್ಟಾಗಿ ಪ್ರಯಾಣಿಕರು ರೈಲ್ವೆ ಸ್ಟೇಷನ್ಗೆ ಬಂದಿರಲಿಲ್ಲ. ಸೊ ನಿನ್ನೆ ಮತ್ತೆ ಇವತ್ತು ಪ್ರಯಾಣಿಕರ ಸಂಖ್ಯೆ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಹೆಚ್ಚಾಗಿರುವಂಥದ್ದು. ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಬಸ್ಸನ್ನು ಬಿಟ್ಟು ರೈಲ್ ಹತ್ತೋದಕ್ಕೆ ಮುಂದಾಗ್ತಿರುವಂಥ ದೃಶ್ಯಗಳು ನಮಗೆ ಕಂಡುಬರುತ್ತೆ. ಅರವಿಂದ್ ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇದು ಪರಿಸ್ಥಿತಿ ಜನಕ್ಕೂ ಗೊತ್ತಿದೆ, ರೈಲ್ನಲ್ಲಿ ಓಡಾಡೋದ್ರಿಂದ ಖಾಸಗಿ ಬಸ್ಗಳ ಸುರಿಗೆಯಿಂದ ತಪ್ಪಿಸ್ಕೊಳ್ಬಹುದು ಅಂತ. ಹಾಗಾಗಿ ರೈಲ್ಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ, ಕಂಫರ್ಟಬಲ್ ಜರ್ನಿ ಕೂಡ ಇರುತ್ತೆ, ಹಾಗಾಗಿ ಜನ ಜಾಸ್ತಿ ಬರ್ತಾ ಇದ್ದಾರೆ.